ಹುಕ್ಕೇರಿಯಲ್ಲಿ ನಡೆದ ಜನಸಂಪರ್ಕ ಸಭೆಯಲ್ಲಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕರಿಸಿದರು. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಹುಕ್ಕೇರಿ ಮತ್ತು ಸಂಕೇಶ್ವರ್ ಪಟ್ಟಣದಲ್ಲಿ ಜನಸಂಪರ್ಕ ಸಭೆ ಚಿಕ್ಕೋಡಿ ಲೋಕಸಭೆ ಸಂಸದರಾದ ಅಣ್ಣಾ ಸಾಹೇಬ್ ಜೊಲ್ಲೆಯವರು ನಡೆಸಿ ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಿದರು. ಜನಸಂಪರ್ಕ ಸಭೆಯಲ್ಲಿ ಸಾರ್ವಜನಿಕರ ಮನವಿಗಳನ್ನು ಸ್ವೀಕರಿಸಿ ಮಾತನಾಡುತ್ತಾ ಸೂಕ್ತ ರೀತಿಯಲ್ಲಿ ಸ್ಪಂದಿಸಿ ಜನಸಾಮಾನ್ಯರ ಕುಂದು ಕೊರತೆಗಳನ್ನು ಬಗೆಹರಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಭರವಸೆ ಕೊಟ್ಟರು. ಜನಸೇವೆಯೇ ಜನಾರ್ದನ ಸೇವೆ ಎಂದು ಜನರ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸುವುದು ನನ್ನ ಗುರಿಯಾಗಿದೆ. ಈ ನಿಟ್ಟಿನಲ್ಲಿ ನನ್ನ ಕ್ಷೇತ್ರದ ಜನರ ಸಮಸ್ಯೆಯನ್ನು ಅರಿಯಲು ಇಂದು ಸಭೆ ನಡೆಸಿದ್ದು ಹಲವಾರು ಮನವಿಗಳನ್ನು ಸ್ವೀಕರಿಸಿದ್ದೇನೆ. ನಿಮ್ಮೆಲ್ಲರ ಸಂಕಷ್ಟಗಳಿಗೆ ಪರಿಹಾರ ಒದಗಿಸಲು ನಾನು ಬದ್ಧನಾಗಿದ್ದೇನೆ ಎಂದರು. ಕ್ಲೋಸ್ ಮಾಡಿದ ನಂತರ ಒಪ್ಪಂದ ಆಗಬೇಕಾದ್ರೆ ಎಲ್ಲರೂ ಕಷ್ಟಪಟ್ಟಿದ್ದಾರೆ, ಯಾವುದೋ ಒಪ್ಪಂದ ಆಗಿಲ್ಲ. ಇನ್ನೂ ಹೈಕಮಾಂಡ್ ಮೀಟಿಂಗ್ ಎಲ್ಲ ನೋಡಿ, ಇವನ್ ಸಿಎಂ ಸೆಕ್ರೆಟರಿ ವಿಷಯ ಬರದಿದೆ, ಹೋರಾಟ ಇಷ್ಟ ಅಂದ್ರೆ ನಮ್ಗೆ ಕೊಟ್ಟಿಗೆ ಅಷ್ಟೇ ಇಲ್ಲದೆ ಇಡೀ ಸ್ಟೇಟ್ ಪ್ರಾಬ್ಲಮ್ ಇದೆ. ಮತ್ತೆ ಈಗಿನ ನಾವು ಓಪನ್ ಮಾಡ್ತೀವಿ ಅನ್ಕೋದು ಹಂಗ. ಈ ಸಂದರ್ಭದಲ್ಲಿ ಚಿಕ್ಕೋಡಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ರಾಜೇಶ್ ನೀರ್ಲಿ, ಮಾಜಿ ಸಚಿವರಾದ ಶಶಿಕಾಂತ್ ನಾಯಿಕ್, ಬೆಳಗಾವಿ ಎಸಿ ಅಶೋಕ್ ತೇಲಿ, ತಹಸೀಲ್ದಾರ್ ಡಿಎಚ್ ಉಗಾರ್, ಹುಕ್ಕೇರಿ ಪುರಸಭೆ ಮುಖ್ಯಾಧಿಕಾರಿ ಮೋಹನ್ ಜಾಧವ್, ಸಂಕೇಶ್ವರ್ ಮುಖ್ಯಾಧಿಕಾರಿ ಜಗದೀಶ್ ಇಡಿ, ಹುಕ್ಕೇರಿ ಪುರಸಭೆ ಅಧ್ಯಕ್ಷ ಎಕೆ ಪಾಟೀಲ್, ಸಂಕೇಶ್ವರ್ ಪುರಸಭೆ ಅಧ್ಯಕ್ಷೆ ಸೀಮಾ ಹಾತ್ನೂರೆ, ಉಪಾಧ್ಯಕ್ಷರಾದ ಆನಂದ್ ಗಂದ್, ಪುರಸಭೆ ಸದಸ್ಯರು, ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು.